ಎಸ್ ಇನ್ನ ಮತ್ತೊಂದು ಸುದ್ದಿ ವಿಜಯಪುರದಿಂದ ಬರ್ತಾ ಇದೆ ಕೆಲ ದಿನಗಳ ಹಿಂದಷ್ಟೇ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಇದು ಹಿಂದೂಸ್ತಾನ ಪಾಕಿಸ್ತಾನ ಅಲ್ಲ ರೀ ನಾವು ಗಣೇಶೋತ್ಸವ ಮಾಡಬೇಕಾದ್ರೆ ಗಣೇಶನ ಕೂರಿಸ್ಕೊಬೇಕಂದ್ರೆ ಗಣೇಶ ಪೆಂಡಲ್ ಹಾಕಬೇಕು ಅಂದರೆ ಪರ್ಮಿಷನ್ ಹಾಕಬೇಕು ಹಂಗೆ ಕೂರಿಸಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದರು ಇದೀಗ ಈಗ ಸಂಬಂಧಪಟ್ಟ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ವಿಜಯಪುರದ ಗಜಾನನ ಮಂಡಳಿಗಳಿಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಗುಡ್ ನ್ಯೂಸ್ ಕಟ್ಟಿದ್ದಾರೆ ಅದೇನಪ್ಪ ಅಂದರೆ ಗಣೇಶ ಪ್ರತಿಷ್ಠಾಪನೆಗಾಗಿ ಅಥವಾ ಅನುಮತಿಗೆ ಅಲೆದಾಡುವ ಅಗತ್ಯ ಇಲ್ಲ ಅಧಿಕಾರಿಗಳೇ ನಿಮ್ಮ ಬಳಿ ಬಂದು ಅನುಮತಿ ನೀಡ್ತಾರೆ ಅಂತ ಹೇಳಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರ್ತಕ್ಕಂಥ ಬಸನಗೌಡಲ ಪಾಟೀಲ್ ಯತ್ನಾಳ್ ವಿಜಯಪುರದ ಪ್ರತಿ ಗಜಾನನ ಮಂಡಳಿಗಳಿಗೆ ಸ್ವತಂತ್ರ ಹೋರಾಟಗಾರ ವೀರ ಸಾವರ್ಕರ್ ಅವರ ಭಾವಚಿತ್ರ ಹಾಗೂ ತಲಾ ಐದು ಸಾವಿರ ರೂಪಾಯಿ ದೇಣಿಗೆಯನ್ನು ನಮ್ಮ ಕಡೆಯಿಂದ ನೀಡಲಾಗುವುದು ಗಜಾನನ ಮಂಡಳಿಗಳ ಪದಾಧಿಕಾರಿಗಳು ತಮ್ಮ ಕೆಲಸ ಕಾರ್ಯವನ್ನು ಬಿಟ್ಟು ಗಣೇಶನ ದೇಣಿಗೆಗಾಗಿ ಶಾಸಕರ ಕಚೇರಿಗೆ ಅಲೆದಾಡುವ ಅವಶ್ಯಕತೆ ಇಲ್ಲ ನಿಮ್ಮ 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 ಪೆಂಡಾಳಗಳಲ್ಲಿಯೇ ಬಂದು ನಮ್ಮ ಸ್ವಾಮಿ ವಿವೇಕಾನಂದ ಸೇನೆಯ ಪದಾಧಿಕಾರಿಗಳು ಪ್ರತಿ ಗಣೇಶ ಮಂಡಳಿಗೆ ತಲಾ ಐದು ಸಾವಿರ ರೂಪಾಯಿ ದೇಣಿಗೆ ನೀಡುತ್ತಾರೆ ಅಂತ ಹೇಳಿದ್ದಾರೆ ಗಣೇಶ ಪ್ರತಿಷ್ಠಾಪನೆಗಾಗಿ ಯಾವ ಅನುಮತಿಗಳಿಗೂ ಕಚೇರಿಯಿಂದ ಕಚೇರಿಗೆ ಅಲೆದಾಡುವ ಅಗತ್ಯ ಇಲ್ಲ ಅಧಿಕಾರಿಗಳೇ ನಿಮ್ಮ ಬಳಿ ಬಂದು ಅನುಮತಿ ನೀಡುತ್ತಾರೆ ಯಾವುದೇ ಅಧಿಕಾರಿ ಅನುಮತಿಗೆ ಕಿರುಕುಳ ನೀಡಿದರೆ ನನ್ನ ಕಚೇರಿಯ ಗಮನಕ್ಕೆ ತರಬೇಕು ಅಂತ ಯತ್ನಾಳ್ ಹೇಳಿದ್ದಾರೆ ಈ ಬಾರಿ ಸ್ವಾಮಿ ವಿವೇಕಾನಂದ ಸೇನೆಯಿಂದ ಆಚರಿಸಪಡುವ ಗಜಾನನ ಮಹಾಮಂಡಲದ ವೇದಿಕೆಗೆ ಸನಾತನ ಹಿಂದೂ ವೇದಿಕೆ ಅಂತ ನಾಮಕರಣ ಮಾಡಲಾಗುತ್ತೆ ಅಂತ ಯತ್ನಾಳ್ ಹೇಳಿಕೆಯನ್ನು ನೀಡಿದ್ದಾರೆ ಸೊ ಸಹಜವಾಗಿ ಯಾವುದೇ ಒಂದು ಕ್ಷೇತ್ರದ ಶಾಸಕರು ಅಂದ ತಕ್ಷಣ ಶಾಸಕರ ಬಳಿ ಹೋಗ್ತಾರೆ ಗಣೇಶ ಪೆಂಡಾಲ್ ಗಜನ ಗಜನನ ಮಂಡಳಿಗಳು ಗಣೇಶ ಕೂರಿಸೋದಕ್ಕೆ ದೇಣಿಗೆ ಕೊಡಿ ಅಂತ ಸೊ ಯಾರು ಬರಬೇಡಿ ಎಲ್ಲಿ ಕೂರಿಸಿ ಅಲ್ಲೇ ಕೂರಿಸಿ ನಮ್ಮವರೇ ಬರ್ತಾರೆ ಅಂತ ಹೇಳಿದರೆ ಒಳ್ಳೆಯದಾಯ್ತು ಸುಮ್ಮನೆ ಶಾಸಕರ ಬಳಿ ಹೋಗೋದು ನಮಗೆ ಅನುದಾನ ಕೊಡಿ ನಮಗೆ ರೂಪಾಯಿ ಕೊಡಿ ಇಪ್ಪತ್ತು ಸಾವಿರ ಕೊಡಿ ಗಣೇಶ ಕೂರಿಸ್ಬೇಕು ಅಥವಾ ತುಂಬ ಜನ ದೇಣಿಗೆ ಕೇಳಿದೆ ಸಹಜವಾಗಿಯೇ ಸಹಜವಾಗಿನೇ ಸೊ ಯಾರು ಬರಬೇಡಿ ನಾವೇ ಬರ್ತೀವಿ ಅಂತ ಹೇಳಿದರೆ ಗುಡ್ ಮೂವ್ ಬಟ್ ಅಧಿಕಾರಿಗಳೇ ಬಂದು ನಿಮಗೆ ಪರ್ಮಿಷನ್ ಕೊಡ್ತಾರೆ ಇದೆಯಲ್ಲ ಸ್ವಲ್ಪ ಜಾಸ್ತಿ ಆಯಿತು ನೋಡಬೇಕು ಎಷ್ಟರ ಮಟ್ಟಿಗೆ ಆಗ್ಬೋದು ಇದು ಅಂತ